ಬೇಸಿಗೆ ಕಾಲಕ್ಕೆ ನಾವು ತಂಪಾಗಿ ಏನಾದರೂ ಊಟ ಮಾಡಬೇಕು ಅಂತ ಅನ್ನಿಸತಿ ಬಹಳ ಈಸಿಯಾಗಿ ಬಹಳ ಟೇಸ್ಟಿಯಾದಂತಹ ಮೊಸರನ್ನ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಇವತ್ತಿನ ದಿನ ತುಂಬಾ ಸಿಂಪಲ್ಲಾಗಿ ಒಂದು ವಿಶೇಷ ಪದಾರ್ಥನ ಹಾಕಿ ಮೊಸರನ್ನು ಮಾಡ್ತಾಯಿದ್ದೀನಿ ಬಹಳ ರುಚಿಯಾಗಿರುತ್ತೆ ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ ಮೊದಲಿಗೆ ಇಲ್ಲಿ ಒನ್ ಕಪ್ನಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮೊಸರನ್ನ ಬೆಣ್ಣೆಯಷ್ಟು ಮೃದುವಾಗಿ ಬರುತ್ತೆ ಇದನ್ನ ಕ್ಲೀನಾಗಿ ತೊಳೆದು ಒಂದು ಎರಡು ಎರಡರಿಂದ ಮೂರು ಸಾರಿ ತೊಳೆದು ಬಿಟ್ಟು ನಾವು ಇದಕ್ಕೆ ಒಂದು ಕಪ್ ಅಕ್ಕಿಗೆ ಮೂರು ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ರೇಷನ್ ಅಕ್ಕಿನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಅದು ಬಹಳ ರುಚಿಯಾಗಿರುತ್ತೆ ಬೇರೆ ಪಾಲಿಶ್ ಅಕ್ಕಿನ ನಾವು ಉಪಯೋಗಿಸ್ತೀವಲ್ಲ ರೆಗ್ಯುಲರಾಗಿ ಉಪಯೋಗಿಸೋ ಅಕ್ಕಿಗಿಂತ ಈ ರೇಷನ್ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಬಹಳ ಟೇಸ್ಟ್ ಇರುತ್ತೆ ಉಪ್ಪು ಉಪ್ಪು ಹಾಕ್ಬಿಟ್ಟು ನಾನಿದ ಒಂದು ಮೂರು ಸೀಟಿ ಕುಗ್ಸ್ಕೊಳ್ತೀನಿ ಈಗ ಕ ಕುಕ್ಕರ್ ಕೂಲ್ ಆದಮೇಲೆ ಇದನ್ನ ತೆಗಿಯೋಣ ಅನ್ನ ರೆಡಿಯಾಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಆರೋದಕ್ಕೆ ಬಿಟ್ಬಿಡೋಣ ಬಿಸಿ ಇರುವಾಗಲೇ ನಾವು ಇದನ್ನ ಅನ್ನನ ಕಲಿಸ್ಕೋಬಾರ್ದು ಯಾಕಂತಂದರೆ ಅದೆಲ್ಲ ಬಿಸಿಗೆ ಮೊಸರು ಹಾಲು ಎಲ್ಲ ಫುಲ್ ಹೀರ್ಕೊಂಬಿಟ್ಟು ಮತ್ತೆ ಡ್ರೈ ಡ್ರೈ ಆಗುತ್ತೆ ಸೊ ಹೀಗಾಗಿ ಕಂಪ್ಲೀಟಾಗಿ ತಣಿಯೋದಕ್ಕೆ ಬಿಟ್ಬಿಡೋಣ ಒಂದು ಸ್ವಲ್ಪ ಮಗುಚಬೇಕಾಗತ್ತೆ ಅನ್ನ ಯಾಕೆಂದರೆ ರೇಷನ್ ಅಕ್ಕಿ ಅನ್ನ ಸ್ವಲ್ಪ ಮೆತ್ತಗೇ ಆಗುತ್ತೆ ಸೊ ಇನ್ನೊಂದು ಸ್ವಲ್ಪ ನಾವು ಮಗಚಿದರೆ ಇನ್ನೂ ಬೆಣ್ಣೆಯಷ್ಟು ಮೃದುವಾಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ಆರೋಧಕ್ಕೆ ಬಿಡ್ತೀನಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಒಂದು ಚಮಚದಷ್ಟು ಅಥವಾ ಒಂದೂವರಿಂದ ಒಂದೂವರೆ ಚಮಚದಷ್ಟು ನಾವು ಎಣ್ಣೆನ ಹಾಕಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದೊಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ತುಂಡು ಉದುದ್ದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಆನಂತರ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ನಾವು ಒಣ ಮೆಣಸಿನ್ಕಾಯಿ ತುಂಡನ್ನು ಹಾಕ್ಕೊಳ್ಳೋಣ ಟೇಸ್ಟ್ಗೋಸ್ಕರ ಹಸಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಹಾಗೆ ಒಣ ಮೆಣಸಿನ್ಕಾಯಿನೂ ಕೂಡ ಒಂದೆರಡು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ವಿಶೇಷವಾಗಿ ಪದಾರ್ಥ ಅಂತ ಹೇಳಿದ್ನಲ್ಲ ಈರುಳ್ಳಿನ ಹಾಕ್ತಾ ಇದ್ದೀನಿ ಮೊಸರು ಅನ್ನಕ್ಕೆ ಈರುಳ್ಳಿ ಹಾಕೋದ್ರಿಂದ ಒಂದು ಅದ್ಭುತ ರುಚಿ ಕೊಡುತ್ತೆ ಒಂದು ಚಮಚದಷ್ಟು ಹಸಿ ಶುಂಠಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆಮೇಲೆ ಮತ್ತೆ ನಿಮಗೆ ಒಂದು ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದರೆ ಉಪ್ಪು ಕೂಡ ಸೇರಿಸ್ಕೋಬೋದು ಮೊಸರು ನಾನಿಲ್ಲಿ ಒಂದು ದೊಡ್ಡ ಲೋಟದಷ್ಟು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಮೊಸರಿನ ಪ್ರಮಾಣ ಕಡಿಮೆ ಇರಬೇಕು ಹಾಲಿನ ಪ್ರಮಾಣ ಜಾಸ್ತಿ ಇರಬೇಕು ಯಾವಾಗ ಅಂತಂದರೆ ನೀವು ಇದನ್ನ ಟ್ರಿಪ್ಗೆ ಅಥವಾ ಒನ್ ಡೇ ಟ್ರಿಪ್ಪು ಪಿಕ್ನಿಕ್ ಎಲ್ಲಿಗಾದರೂ ಹೋಗಬೇಕಾದ್ರೆ ಮೊಸರನ್ನು ಮಾಡ್ಕೊಂಡು ಹೋಗ್ತಿರಲ್ಲ ಆವಾಗ ಹಾಲಿನ ಪ್ರಮಾಣ ಜಾಸ್ತಿ ಇರಲಿ ಮೊಸರಿನ ಪ್ರಮಾಣ ಕಡಿಮೆ ಇರಲಿ ನಾನಿಲ್ಲಿ ಒನ್ ಟೈಮ್ಗೆ ಮಾತ್ರ ಮಾಡ್ತಾಯಿದ್ದೀನಿ ಸೊ ಹೀಗಾಗಿ ನಾನು ಮೊಸರನ್ನು ಜಾಸ್ತಿ ಹಾಕಿದ್ದೀನಿ ಹಾಲಿನಕ್ಕಿಂತ ಮೊಸರು ಜಾಸ್ತಿ ಹಾಕಿದ್ದೀನಿ ಇದು ಒನ್ ಟೈಮ್ ಅಷ್ಟು ಊಟಕ್ಕೆ ಅಷ್ಟೇ ನೀವು ಬೇರೆ ಕಡೆ ಇಲ್ಲಾದರೂ ಟ್ರಿಪ್ಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅನ್ನೋದಾದರೆ ಮೊಸರನ್ನ ಕಡಿಮೆ ಹಾಕ್ಕೊಳ್ಳಿ ಅಂದರೆ ಹಾಲನ್ನ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಇದು ಹುಳಿ ಬರೋಲ್ಲ ಬೇಗ ಎರಡು ದಿನ ಇಟ್ಟರು ಕೂಡ ಹುಳಿ ಬರಲ್ಲ ಆಮೇಲೆ ಉಪ್ಪು ಕಡಿಮೆ ಆಗಿದೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಕಂಪ್ಲೀಟಾಗಿ ಮೇಲೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ವಿಶೇಷವಾದ ಈರುಳ್ಳಿ ಅಂತ ಹೇಳಿದ್ನಲ್ಲ ನಿಮಗೆ ಮೊಸರಿನ ಜೊತೆ ಈರುಳ್ಳಿ ತಿಂದು ನೋಡಿ ದೇಹಕ್ಕೂ ಕೂಡ ತಂಪು ಮತ್ತು ರುಚಿ ಕೂಡ ಕೊಡುತ್ತೆ ನೀವು ಬೇರೆ ಏನೂ ಪದಾರ್ಥಗಳನ್ನು ಹಾಕೋದು ಬೇಡ ಅಷ್ಟೇ ಹಾಕಿದರೂ ಕೂಡ ಬಹಳ ಟೇಸ್ಟ್ ಇರುತ್ತೆ ಈರುಳ್ಳಿ ಮತ್ತು ಮೊಸರು ಒಳ್ಳೆ ಕಾಂಬಿನೇಷನ್ನು ದ್ರಾಕ್ಷಿ ಕೂಡ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಅನಿಸಿದರೆ ಹಾಕ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ತುಂಬ ಟೇಸ್ಟ್ ಬರುತ್ತೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಣ ಪಲಾವ್ ಜೊತೆಗಾದ್ರೂ ಕೂಡ ಮೊಸರು ಈರುಳ್ಳಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಹಾಗೆ ನೀವು ಪರೋಟ ಜೊತೆನೂ ಕೂಡ ಮೊಸರು ಈರುಳ್ಳಿ ರಾಯ್ತ ಹಚ್ಕೊಂಡು ತಿಂದರೆ ಬಹಳ ಟೇಸ್ಟಿಯಾಗಿರುತ್ತೆ ಸೊ ಮೊಸರಿ ಮೊಸರನ್ನದಲ್ಲೂ ಕೂಡ ಈರುಳ್ಳಿನ ನೀವು ಹಸಿ ಈರುಳ್ಳಿನ ಬಳಸೋದ್ರಿಂದ ಬಹಳ ರುಚಿ ಇರುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ದೇಹಕ್ಕೂ ಕೂಡ ತಂಪು ನಾನಿಲ್ಲಿ ಮೊಸರನ್ನ ಜೊತೆ ಉಪ್ಪಿನಕಾಯಿ ಮತ್ತು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಜೊತೆಗೆ ನೆಂಚಿಕೊಳ್ಳೋದಕ್ಕೆ ಹಸಿ ಈರುಳ್ಳಿ ಕೂಡ ಇಟ್ಟಿದ್ದೀನಿ ನೋಡಿದ್ರೆಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ನಾವು ಮೊಸರನ್ನನ ಮಾಡಬಹುದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈರುಳ್ಳಿನ ಬಳಸೋದನ್ನು ಮಾತ್ರ ಮರಿಬೇಡಿ ಅದು ಬೇಸಿಗೆ ಕಾಲದಲ್ಲಂತೂ ಬಹಳ ಅದ್ಭುತ ರುಚಿ ಕೊಡುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಆವಾಗ ನಾನು ಹಾಕುವಂತಹ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು